हे गाइस वेलकम बैक टुडे न्यू ब्लॉग इवत्तु नानु हेड्ती ओळे हत्र इदिनि याक वीडियो माड्ता इदिनि अंद्रे ई नन्न बाइक सेल माड्ता इदिनि यारिगे बेकु अवरु कमेंट माडि डिस्क्रिप्शन ओळगडे लिंक कोट्टिर्तीनि बाइक व्यू एल्ल नोडि हेंगिदे एल्ल सर्विस एल्ल माड्बिट्टु सकत्तागि इट्टिदिनि सण्ण पुट्ट मोडिफै एल्ल माडिदिनि अदु बेकार तक्कबहुदु नीवु बेकार इट्कोबहुदु नन्न ब्लॉग एल्ल इदे अदेल्ल होगुत्ते आरामागि सो कंडीशन सकत्तागिदे ನೋಡಿ ನನ್ನ ಯೂಟ್ಯೂಬ್ ಚಾನೆಲ್ ಒಳಗೆ ನೋಡೇ ಇರ್ತೀರ ನೀವು ನನ್ನ ಬೈಕ್ ಅಂತ ಮತ್ತೆ ನೋಡಿ ಲುಕ್ಕು ಫೋಟೋಸ್ ಎಲ್ಲ ಕರೆಕ್ಟಾಗಿ ಕಳಿಸ್ತೀನಿ ನೀವು ಬೇಕು ಅಂದರೆ ಲುಕ್ ಈ ಥರ ಇದೆ ಗೈಸ್ ನೋಡ್ಬೋದು ಸೊ ಹಿಂಗಿದೆ ನಾನು ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ ಕೊಟ್ಟಿರ್ತೀನಿ ಆಯ್ತಾ ಟೌಟ್ರೆಲ್ಲ ಹಾಕಿದ್ದೀನಿ ಇಂಡಿಕೇಟ್ರು ಸೊ ಟೈರ್ ಹೊಸದು ಗುರು ಹೊಸ ಟೈರ್ ಹಾಕ್ಸಿದ್ದೀನಿ ಇದು ಮುಂದಿನ ಟೈರು ಹೊಸದು ಆದರೆ ಸುಮಾರು ದಿನ ಆಯಿತು ಆಗಿಬಿಟ್ಟು ಒಂದು ಎರಡು ಮೂರು ತಿಂಗಳಾಯಿತು ಇದು ರೀಸೆಂಟ್ಲಿ ಹಾಕಿರೋದು ಒಂದು 10-15 ದಿನ ಆಯಿತು ಅನಿಸುತ್ತೆ ಅಷ್ಟೇ ಹಿಂದಿನ ಟೈರ್ ಹಾಕ್ಬಿಟ್ಟು ಸೊ ಬಾಕಿ ಎಲ್ಲ ಗಾಡಿ ಲುಕ್ ಈ ಥರ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಒಳಗಡೆ ಮತ್ತು ಗಾಡಿ ಓಡಿಸೋದು ಅದು ಇದು ನೋಡಿರ್ತೀರಾ ಓಕೆನಾ ಈ ಬಲ್ಪ್ ಎಲ್ಲ ತೆಗೆದು ಹಾಕೋದು ಈಜಿ ಗೈಸ್ ಇದು ಬೇರೆ ಹಾಕ್ಬೋದು ನಿಮ್ಗೆ ಬೇಕಿದ್ರೆ ಇಲ್ಲಾಂದರೆ ಇದೇ ಹಾಕಿ ನನ್ನ ಹತ್ರ ಇದೆ ಬಲ್ಪ್ ಬೇಕಾದ್ರೆ ಕೊಡ್ತೀನಿ ನೋಡ್ಬೋದು ಈ ಬಲ್ಪ್ ಒಂಥರ ಮಿಸ್ ಹೊಡಿತಾ ಇದೆ ಅವರು ಓಕೆ ಇದು ರಿಯಲ್ ಬಲ್ಪ್ ಇದೆ ಆಯಿತಾ ಇದ್ರದ್ದೇ ಬಲ್ಪ್ ನಾನು ತೆಗೆದು ಇಟ್ಕೊಂಡಿದ್ದೀನಿ ಸೊ ಮಿರರ್ ಎಲ್ಲ ತೆಗೆದಿದ್ದೀನಿ ಆಯಿತಾ ನೋಡ್ಬೋದು ಹಿಂಗಿದೆ ಬೈಕ್ ಮತ್ತೆ ಇದ್ರ ಸ್ಪೀಡ್ ಬಗ್ಗೆ ಮಾತಾಡೋದಂದ್ರೆ ಕೇಳೋದು ಬೇಡ ಗುರು 165 ಪ್ಲಸ್ ಹೊಡೆದಿದ್ದೀನಿ ವಿಡಿಯೋ ಮಾಡ್ತಾ ಹೊಡೆದಿಲ್ಲ ಹಿಂಗೆ ಹೊಡೆದಿದ್ದೀನಿ ಮತ್ತು ಎಲ್ಲ ಬೈಕಿಗೂ ಇಟ್ಟು ನೋಡಿದ್ದೀವಿ ಆಯಿತಾ ಆರ್ ಎಸ್ಸಿಗೆ ಎನ್ ಎಸ್ಸಿಗೆ ಡ್ಯೂಕ್ 200 ಎಲ್ಲ 200 ಸಿ ಸಿ ಬೈಕಿಗೆ ಮತ್ತು R15 155 ಅದಕ್ಕೆಲ್ಲ ಇಟ್ಟು ನೋಡಿದ್ದೀವಿ ಹೊಡೆಯೋದಿದೆ ಬೈಕ್ ಬೇಕಾದರೆ ನೀವು ತೊಗೊಂಬಂದ್ಬಿಟ್ಟು ಯಾವ್ದಾದ್ರು ಬೈಕ್ ತೊಗೊಂಬನ್ನಿ ನಾ ಹೊಡೆದು ತೋರಿಸ್ತೀನಿ ಓಕೆನಾ ಎಲ್ಲದಕ್ಕೂ ಕೇಳಲ್ಲ ಅಂಥ ರಾ ಪವರು BS3 2014 ಮಾಡಲು BS3 ರಾ ಪವರು ಇದು 2011-9 ಇದು ಇದೆ ಸೆನ್ಸರ್ ಇದೆ ಇದಕ್ಕೆ ಇದು ನಾನ್ ABS ಇದೆ ಸೊ ಫುಲ್ ಅಪ್ಡೇಟ್ ಮಾಡಲು ಆ ಕಾಲದಿಂದಾನೆ 2014 ಮಾಡಲ್ಲ ಆಯಿತಾ BS3 ರಾ ಪವರ್ ಇರುತ್ತೆ ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ತಗೊಳ್ಳಿ ಲುಕ್ಕು ಅಡ್ಡಿಲ್ಲ ಸಖತ್ತಾಗಿ ಕಾಣುತ್ತೆ ತೋರಿಸ್ತೀನಿ ತಡೀರಿ ನೋಡ್ಬೋದು ದೂರದಿಂದ ಲುಕ್ ಈ ಥರ ಕಾಣುತ್ತೆ ಗೈಸ್ ಮಿರರ್ ತೆಗೆದ್ರೆ ಇನ್ನೂ ಹೊಸಮಾಗಿದೆ ಮಿರರ್ ತೆಗೆದಿದ್ದಕ್ಕೆ ನೋಡ್ಬೋದು ಸೊ ಇಲ್ಲಿ ನೋಡಿ ಗೈಸ್ ತಗತಾಗಿದೆ ಲುಕ್ಕು ಪ್ರೈಸ್ ಎಲ್ಲ ಮಾತಾಡೋದಾದ್ರೆ ನನ್ನ ಡಿಸ್ಕ್ರಿಪ್ಷನ್ ಒಳಗಡೆ ನನ್ನ ನಂಬರ್ ಕೊಟ್ಟಿರ್ತೀನಿ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಡೈರೆಕ್ಟ್ಲಿ ಕಾಲ್ ಮಾಡಿದ್ರೂ ಪರವಾಗಿಲ್ಲ ಸೊ ನನ್ನ ಗಾಡಿ ಡಾಕ್ಯುಮೆಂಟ್ಸು ಡೀಟೇಲ್ಸ್ ಎಲ್ಲ ಕಳಿಸ್ತೀನಿ ನನ್ನ ಹೆಸರು ಮೇಲೆ ಇದೆ ಗಾಡಿ ಸೊ ಬನ್ನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಕೊಡ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ನಾನು ಹೊಸ ಗಾಡಿ ತಗತಾ ಇದ್ದೀನಿ ಯಾವುದಂತ ನನಗೂ ಕ್ಲಿಯರಾಗಿ ಗೊತ್ತಿಲ್ಲ ಆದರೂ ತಗತಾ ಇದ್ದೀನಿ ಸೊ ನಿಮ್ಗೆ ಹೇಳ್ತೀನಿ ತಗೊಳ್ಳುವಾಗ ವಿಡಿಯೋ ಮಾಡ್ತೀನಿ ಓಕೆನಾ ಈ ಗಾಡಿ ಏನು ಪರವಾಗಿಲ್ಲ ಗುರು ಕೊಡ್ಲಿಕ್ಕೆ ಮನಸ್ಸಿಲ್ಲ ಪವರ್ ಅಂತೂ ಸಿಕ್ಕಾಪಟ್ಟೆ ಜನ್ರೇಟ್ ಮಾಡುತ್ತೆ ತುಂಬ ಪವರ್ ಇದೆ ಓಕೆನಾ ಆದರೂ ಇವಾಗ ಕೊಡ್ತಾ ಇದ್ದೀನಿ ಏನು ನೋಡೋಣ ಏನಾಗುತ್ತೆ ಅಂತ ಓಕೆನಾ ಅಂದರೆ ಅಪ್ಡೇಟ್ ಆಗೋಣ ಅಂತ ನಾನು ಇವಾಗ BS6 ಮಾಡೋ ಸೆನ್ಸರು ಇದು ಸೆನ್ಸರೇ ಸೊ ನೋಡಿ ಯಾರ್ಯಾರಿಗೆ ಬೇಕು ಅವರೆಲ್ಲ ಕಾಮೆಂಟ್ ಮಾಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಥವಾ ನನ್ನ ನಂಬರ್ ಡೈರೆಕ್ಟಾಗಿ ಕೊಟ್ಟಿರ್ತೀನಿ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ ನಾನು ರಿಸೀವ್ ಮಾಡ್ತೀನಿ ಫ್ರೀ ಆಗಿದ್ದಾಗ ಓಕೆನಾ ಬೇಕಿದ್ರೆ ಬೇಗ ಬೇಗ ಮಾಡಿ ಇಲ್ಲಾದರೆ ಬೇರೆಯವ್ರು ಯಾರಾದರೂ ಮಾಡ್ಕೊಂಡು ಹೋಗ್ಬಿಡ್ತಾರೆ ಗುರು ನೀವು ಯಾರಿಗೆ ಬೇಕು ತಕ್ಷಣವೇ ಮಾಡ್ಲಿಕ್ಕೆ ಅಡ್ಡಿಲ್ಲ ರಿಪ್ಲೈ ಮಾಡ್ಲಿಕ್ಕೆ ಅಡ್ಡಿಲ್ಲ ಓಕೆನಾ ಎಷ್ಟು ಪ್ರೈಸು ಏನು ಎದ್ದು ಅಂತ ನಾನು ಕ್ಲಿಯರಾಗಿ ಹೇಳ್ತೀನಿ ಆಮೇಲೆ ನೀವು ಮೆಸೇಜ್ ಮಾಡಾದಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡೋಣ ಅದೇ ರೇಟ್ ಇಟ್ಕೊಂಡು ಕೂತ್ಕೊಳ್ಳಲ್ಲ ನಾನು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಗೈಸ್ ಓಕೆನಾ ಗೈಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ಬೈಕ್ ಬೇಕಾದಲ್ಲಿ ವಾಟ್ಸಪ್ ಅಥವಾ ಕರೆ ಮಾಡಿ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿಬಿಟ್ಟು ಓಕೆನಾ ಅಲ್ಲ ಸ್ಕ್ರೀನ್ ಮೇಲೆ ಕೊಡಲ್ಲ
ಡಿಸ್ಕ್ರಿಪ್ಷನ್ ಮೇಲೆ ಕೊಟ್ಟಿರ್ತೀನಿ, ಯಾಕಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟರೆ ಆಮೇಲೆ ಗಾಡಿ ಸೇಲ್ ಆದಮೇಲೆ ರಿಮೂವ್ ಮಾಡಲಿಕ್ಕೆ ಆಗಲ್ಲ, ಡಿಸ್ಕ್ರಿಪ್ಷನ್ ಮೇಲೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ. ಓಕೆನಾ, ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿ ತನಕ ಬಾಯ್ ಎಡುಕೇಶನ್ ಮಾಡ್ತೀನಿ. ಓಕೆನಾ, ಮತ್ತೆ ಗಾಡಿ ಸೇಲ್ ಆದರೆ ಇನ್ನೊಂದು, ಗಾಡಿ ಸೇಲ್ ಆದರೆ ನಂಬರ್ ಇರಲ್ಲ. ಓಕೆನಾ, ಡಿಸ್ಕ್ರಿಪ್ಷನ್ ಒಳಗಡೆ ಗಾಡಿ ಸೇಲ್ ಆದರೆ ನಂಬರ್ ಇರಲ್ಲ, ಗಾಡಿ ಸೇಲ್ ಆಗೋದಕ್ಕಿಂತ ಮುಂಚೆ ಮಾತ್ರ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಒಳಗಡೆ ಸಿಗೋದು. ಓಕೆನಾ, ಸಿಗೋಣ, ಬಾಯ್.